ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿನವರು ನಿಕಟಗುರು ಮುಖ್ಯಮಂತ್ರಿಯಂತ ಯಡಿಯೂರಪ್ಪನವರು ರಾಷ್ಟ್ರೀಯ ಅಧ್ಯಕ್ಷರಾದಂತ ಸನ್ಮಾನ್ಯ ಜೆಪಿ ನಡ್ಡಾ ಅವರು ಅವರೆಲ್ಲರೂ ಕೂಡ ಬೃಹತ್ ಸಮಾವೇಶವನ್ನು ಕೂಡ ಮಾಡ್ತಾ ಇದ್ವಿ ಈ ಭಾಗದ ಶಾಸಕರು ಹಿರಿಯರಾದಂತ ದೊಡ್ಡನಗೌಡ ಪಾಟೀಲ್ ಸಾಹೇಬರು ಕೂಡ ಎಲ್ಲರೂ ಶಾಸಕರು ಸಚಿವರು ಎಲ್ಲರೂ ಕೂಡ ಆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಇವತ್ತು ಮೀಸಲಾತಿ ವಿಚಾರದಲ್ಲಿ ನಮ್ಮ ಸರ್ಕಾರ ಜಾಸ್ತಿ ಮಾಡಿದೆ ಅವರಿಗೆ ಒಂದು ಕೃತಜ್ಞತಾ ಭಾವನೆಯಿಂದ ಕೃತಜ್ಞತೆಗಳನ್ನು ಸಲ್ಲಿಸಬೇಕು ಅಂತ ಕಾರಣದಿಂದ ಎಲ್ಲರೂ ಕೂಡ ಸೇರ್ತಾ ಇದ್ದೀವಿ ಆ ಕಾರ್ಯಕ್ರಮ ಒಂದು ದೊಡ್ಡ ಮಟ್ಟದಲ್ಲಿ ಒಂದು 5 ಲಕ್ಷಕ್ಕೂ ಮೀರಿ ಒಂದು ಜನಸಂಖ್ಯೆ ಸೇರುವಂತ ಸಂಭವ ಇದೆ ಹಾಗಾಗಿ ಒಂದು ದೊಡ್ಡ ಕಾರ್ಯಕ್ರಮ ಕೂಡ ಮಾಡ್ತಾ ಇದ್ದೀವಿ ಬಹುಶಃ ಇವತ್ತು ಕಾಂಗ್ರೆಸ್ ಪಕ್ಷ ಅನ್ನಂತದ್ದು ಯಾಕಂದ್ರೆ ಈ ಜಿಲ್ಲೆಯಲ್ಲಿ ಮಾನ್ಯ ವಿರೋಧ ಪಕ್ಷದ ನಾಯಕರಂತ ಸಿದ್ದರಾಮಯ್ಯನವರಿಗೆ ಒಂದು ರೀತಿ ಅವರಿಗೆ ರಾಜಕೀಯದಲ್ಲಿ ಒಂದು ರೀತಿ ಅವರಿಗೆ ಒಂದು ಅಸ್ಥಿರತೆ ಅನ್ಕೋಬಹುದು ಅವರು ಏಳಿಗೆ ಸಲುವಾಗಿ ಕೂಡ ಒಂದು ಭವಿಷ್ಯವನ್ನು ರೂಪಿಸಿದಂತ ಬಾದಾಮಿ ತಾಲೂಕಿಗೆ ಅವರು ಇವತ್ತು ಎಲ್ಲ ಒಂದು ಕಡೆ ಈ ಬಾದಾಮಿ ಜಿಲ್ಲೆಯನ್ನು ಬಿಡುವಂತ ಒಂದು ಮಾತನ್ನು ಕೂಡ ಅವರು ಹೇಳಿದ್ದಾರೆ ಹಾಗಾಗಿ ಇವತ್ತು ಪುನರ್ಜನ್ಮ ಕೊಟ್ಟಿದಂತ ಈ ಬಾದಾಮಿ ತಾಲೂಕಿಗೆ ಇವತ್ತು ರಾಜಕೀಯವಾಗಿ ಅವರು ಎಲ್ಲ ಒಂದು ಕಡೆ ಇಲ್ಲಿ ಸೋಲ್ತಿನಂತ ಬಯದಿಂದ ಸೋಲ್ತಿನಂತ ಬಯದಿಂದ ಇವತ್ತು ಒಂದು ಕಡೆ ನಾನು ಕೋಲಾರ ಜಿಲ್ಲೆಯಲ್ಲಿ ಕೋಲಾರ ಕಡೆ ನಿಲ್ತೀನಿ ಇಲ್ಲಿದ ವರ್ಣದಲ್ಲಿ ನಿಲ್ತೀನಿ ಅಂತ ಹೇಳಿ ಬಹಳಷ್ಟು ಕಡೆ ಹಿಂಗೆ ಹೇಳ್ಕೊಂತ ಹೋಗ್ತಾ ಇದ್ದಾರೆ ಇದೆಲ್ಲ ಕೂಡ ರಾಜಕೀಯವಾಗಿ ಒಂದು ಗಿಮಿಕ್ಸ್ ಮಾಡ್ತಾ ಇದ್ದಾರೆ ಡಿಮ್ಯಾಂಡ್ ಅನ್ನು ಕ್ರಿಯೇಟ್ ಮಾಡ್ಕೊಂತ ಇದ್ದಾನೆ ಈ ಡಿಮ್ಯಾಂಡ್ ಕ್ರಿಯೇಟ್ ಮಾಡ್ಕೊಂಡಿದ್ದರಿಂದ ಅವರು ರಾಜಕೀಯದಲ್ಲಿ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋ ಸಲುವಾಗಿ ಈ ಬಾದಾಮಿ ಜನರು ಒಂದು ರೀತಿ ಅವರಿಗೆ ಗೆಲ್ಸೋದ್ರ ಮೂಲಕ ಅವರಿಗೆ ಕೀರ್ತಿಯನ್ನು ಬೆಳೆಸುವಂಥ ಕೆಲಸ ಮಾಡಿದರು ಹಾಗಾಗಿ ಇವತ್ತು ಈ ಜಿಲ್ಲೆಯನ್ನು ಬಿಟ್ಟು ಹೋಗುವಂಥ ಕೆಲಸ ಕೂಡ ಆಗ್ತಾ ಇದೆ ಹಾಗಾಗಿ ಇಲ್ಲಿಲ್ಲ ಅವತ್ತಿದ್ದಂಥ ವಾತಾವರಣದಲ್ಲಿ ನನಗೆ ಪಾರ್ಟಿ ಎರಡು ಕಡೆ ಕೂಡ ಹೊಸ ಜಿಲ್ಲೆಗೆ ಅವಕಾಶವನ್ನು ಮಾಡಿಕೊಟ್ಟಿತ್ತು ಅವತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ ಕೂಡ ನಾನು ನಿಂತಂಥ ಟೈಮಲ್ಲಿ ಅತ್ತತ್ರ 6 ವಿಧಾನಸಭಾ ಕ್ಷೇತ್ರಗಳಲ್ಲಿ 7 ವಿಧಾನಸಭಾ ಕ್ಷೇತ್ರಗಳಲ್ಲಿ 5 ಕ್ಷೇತ್ರ ಗೆದ್ದಿವಿ ಒಂದು ಜಮಖಂಡಿ ಸೋತಿವಿ ಇನ್ನೊಂದು ನಮ್ಮ ಬಾದಾಮಿ ಸೋತಿವಿ ಎಲ್ಲ ಕೂಡ ಗೆದ್ದಿವಿ ಅವರು ಎಲ್ಲಿ ನಿಂತರು ಎಲ್ಲಿ ಬಾದಾಮಿಯಲ್ಲಿ ನಿಂತಂಥ ಟೈಮಲ್ಲಿ ಕೂಡ ಅವರು 5 ಮಂದಿ ಮುಖ್ಯಮಂತ್ರಿ ಇದ್ದಂಥ ಟೈಮಲ್ಲಿ ಕೂಡ 5 ಶಾಸಕರು ಗೆಲ್ಲಕ್ಕೆ ಆಗಲಿಲ್ಲ ಹಾಗಾಗಿ ಅವರು ಸ್ವಂತ ಕ್ಷೇತ್ರದಲ್ಲೇ ಅವರು ಸೋತೋದ್ರು ಹಾಗೆ ನಾನು ಎರಡು ಜಿಲ್ಲೆ ಹೊಸದಾಗಿರೋ ಕಾರಣ ಅವತ್ತು ಬಾದಾಮಿಯಲ್ಲಿ ನಾನು ಸೋತೆ ಕೇವಲ 1400 ಮತಗಳಿಂದ ಸೋತೋದೆ ಆದರೆ ನನಗೆ ಚಿತ್ರದುರ್ಗ ಜಿಲ್ಲೆ ಕೂಡ ಹೊಸ ಜಿಲ್ಲೆ ಆಗಿದ್ದರೂ ಅಲ್ಲಿ ನಾನು 5000 ಮತಗಳಿಂದ ಗೆದ್ದೀನಿ ಹಾಗಾಗಿ ಇವತ್ತು ಅವರಿಗೆ ಎಲ್ಲ ಒಂದು ಕಡೆ ಇವತ್ತು ಕುರ್ಚಿ ಮೇಲೆ ಆಸೆ ಬಹಳಷ್ಟು ಹುಟ್ಟಿದೆ ನಾನು ಮುಖ್ಯಮಂತ್ರಿ ಆಗಬೇಕು ಮುಖ್ಯಮಂತ್ರಿ ಆಗಬೇಕಂತ ನಾನು ಮೊನ್ನೆ ಹೇಳ್ತಾ ಇದ್ದೆ ಇನ್ನು ಮಗುವೇ ಹುಟ್ಟಿಲ್ಲ ಮಗನ ಹುಟ್ಟಿದ ಮುಂಚೆನೇ ನಾಮಕರಣ ಮಾಡಿಕೊಂಡಾರಲ್ರಿ ಇವರು ಇನ್ನು ಮುಖ್ಯಮಂತ್ರಿನೇ ಆಗಲಿಲ್ಲ ಮುಖ್ಯಮಂತ್ರಿ ಆಗ್ತೀನಿ ಅಂತೇಳಿ ಆಲ್ರೆಡಿ ಘೋಷಣೆ ಮಾಡ್ಕೊಂಡು ಹೊಂಟಾರ ಇನ್ನು ಚುನಾವಣೆಗಳು ಭಾಳಷ್ಟು ದೂರ ಇದ್ದಾವೆ ಈ ಚುನಾವಣೆ ಸಂದರ್ಭದಲ್ಲಿ ಇನ್ನು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತಿಲ್ಲ ಗೊತ್ತಿಲ್ಲ ಅಂಥ ಪರಿಸ್ಥಿತಿಯಲ್ಲಿಗೂ ನಾನು ಮುಖ್ಯಮಂತ್ರಿ ಆಗಬೇಕಂತ ಅವ್ರು ಹೊಟ್ಟಿದ್ದಾರೆ ಅವ್ರಿಗೇನು ಮುಖ್ಯಮಂತ್ರಿ ಕುರ್ಚಿ ಮೇಲೆ ಆಸೆ ನಮಗೆ ಅಭಿವೃದ್ಧಿ ವಿಚಾರದಲ್ಲಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ವಿ ಕಾಂಗ್ರೆಸ್ ಪಕ್ಷ ಅನ್ನಂಥದ್ದು ಇಡೀ ದೇಶದಲ್ಲಿ ತಿರಸ್ಕಾರ ಮಾಡಿದೆ ರಾಜ್ಯದಲ್ಲಿ ಕೂಡ ತಿರಸ್ಕಾರ ಮಾಡ್ತಾರೆ 2023ರಲ್ಲಿ ಕೂಡ ನಮ್ಮ ಸರ್ಕಾರ ಬರುವಂಥ ಎಲ್ಲ ಸಂಭಾವನೆಗಳಿರೋ ಕಾರಣ ನಾವು ಇವತ್ತು ರಾಜ್ಯದಾದ್ಯಂತ ಸಂಕಲ್ಪ ಯಾತ್ರೆಗಳನ್ನು ಮಾಡ್ತಾ ಇದ್ವಿ ಸಿದ್ದರಾಮಯ್ಯ ಎಲ್ಲಿ